ಅಗ್ರೆಸಿವ್ ಆಟದ ಮೂಲಕ ಏಕದಿನ ಮತ್ತು ಟೆಸ್ಟ್ ತಂಡದ ನಾಯಕರಾಗಿದ್ದ ವಿರಾಟ್ ಕೊಹ್ಲಿಯ ಏಕದಿನ ನಾಯಕತ್ವದ ಆಟ ಕೊನೆಗೊಂಡಿದೆ. ಬಿಸಿಸಿಐ ಕೊಹ್ಲಿಯನ್ನ ನಾಯಕತ್ವದಿಂದ ಕೆಳಗಿಳಿಸಿ ರೋಹಿತ್ ಶರ್ಮಾಗೆ ನಾಯಕತ್ವದ ಹೊಣೆ ಹೊರಿಸಿದೆ. ಜೊತೆಗೆ ಕೊಹ್ಲಿಗೆ ಧನ್ಯವಾದ ಕೂಡ ಸಲ್ಲಿಸಿದೆ. ನಾಯಕತ್ವದಿಂದ ಕೊಹ್ಲಿಯನ್ನ ಬಲವಂತವಾಗಿ ಕೆಳಗಿಳಿಸಿದ ಬಿಸಿಸಿಐ ವೈಟ್ ಬಾಲ್ ಕ್ರಿಕೆಟ್ ನ ನಾಯಕತ್ವದಿಂದ ಕೊಹ್ಲಿ ಕೆಳಗಿಳಿತಿದ್ದಾರೆ. ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಮಾಜಿ ನಾಯಕ ಧೋನಿ ಬಳಿಕ ಟೀಂ ಇಂಡಿಯಾವನ್ನ ಯಶಸ್ಸಿನತ್ತ ಕೊಂಡೊಯ್ದ ಕೀರ್ತಿ ಕೊಹ್ಲಿಗೆ ಸಲ್ಲುತ್ತೆ. ಆದರೆ ಯಾವುದೇ ಪ್ರತಿಷ್ಠಿತ ಐಸಿಸಿ ಟೂರ್ನಿಗಳಲ್ಲಿ ಕೊಹ್ಲಿ ನಾಯಕತ್ವದಲ್ಲಿ ಪ್ರಶಸ್ತಿ ಜಯಿಸದೇ ಇದ್ದಿದ್ದು ಕೊಹ್ಲಿಗೆ ಮುಳ್ಳಾಗಿದೆ. ಇದೀಗ ಕೊಹ್ಲಿಯನ್ನ ಕೆಳಗಿಳಿಸಿ ರೋಹಿತ್ ಶರ್ಮಾರನ್ನ ನೂತನ ನಾಯಕನನ್ನಾಗಿ ನೇಮಿಸಿದ ಬಳಿಕ ಕೊಹ್ಲಿಗೆ ಬಿಸಿಸಿಐ ಟ್ವಿಟರ್ ಮೂಲಕ ಧನ್ಯವಾದ ಹೇಳಿದೆ. ಕೊಹ್ಲಿಯವರಿಗೆ ಟೀಂ ಇಂಡಿಯಾವನ್ನ ನಾಯಕನಾಗಿ 95 ಪಂದ್ಯಗಳನ್ನ ಮುನ್ನಡೆಸಿದ್ದು ಅದರಲ್ಲಿ 65 ಪಂದ್ಯಗಳಲ್ಲಿ ಜಯ, 27 ಪಂದ್ಯ ಸೋಲು, 1 ಟೈ, 2 ಪಂದ್ಯ ರದ್ದುಗೊಂಡಿತು. ಈ ಮೂಲಕ ಏಕದಿನ ಪಂದ್ಯದಲ್ಲಿ ನಾಯಕನಾಗಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದವರ ಪಟ್ಟಿಯಲ್ಲಿ 4ನೇ ಸ್ಥಾನ ಪಡೆದಿದ್ದಾರೆ. ಈ ಪಟ್ಟಿಯಲ್ಲಿ 110 ಪಂದ್ಯಗಳಲ್ಲಿ ಜಯದೊಂದಿಗೆ ಧೋನಿ ಮೊದಲ ಸ್ಥಾನದಲ್ಲಿದ್ದರೆ ಮೊಹಮ್ಮದ್ ಅಜರುದ್ದೀನ್ 90 ಪಂದ್ಯ ಜಯದೊಂದಿಗೆ 2ನೇ ಸ್ಥಾನದಲ್ಲಿದ್ದಾರೆ. 76 ಪಂದ್ಯಗಳ ಜಯದೊಂದಿಗೆ ಸೌರವ್ ಗಂಗೂಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ವಿರಾಟ್ ಕೊಹ್ಲಿ ತಂಡದ ನಾಯಕತ್ವದ ಜೊತೆಗೆ 21 ಶತಕ ಸಹಿತ 5449 ರನ್ ಸಿಡಿಸಿ ತಂಡಕ್ಕೆ ಕೊಡುಗೆ ಕೊಟ್ಟಿದ್ರು. ಇದೀಗ ಕೊಹ್ಲಿ ನಾಯಕತ್ವಕ್ಕೆ ಕೊಕ್ ಕೊಡಲಾಗಿದ್ದು ಈ ಮೂಲಕ ಯಶಸ್ವಿ ನಾಯಕನ ಏಕದಿನ ತಂಡದ ನಾಯಕತ್ವ ಯುಗ ಅಂತ್ಯವಾಗಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.